ಮುಖ್ಯವಾಗಿ ಚಿಲ್ಡ್ರನ್ ಸಣ್ಣ ಮಕ್ಕಳ ಒಂದು ಆರೋಗ್ಯ ಬಹಳ ಮುಖ್ಯ ಥರ್ಡ್ ವೇವಲ್ಲಿ ಅಂತ ಎಕ್ಸ್ಪರ್ಟ್ಸ್ ಆವಾಗವಾಗ ಹೇಳ್ತಾರೆ. ತಾವು ಕೂಡ ಅದರ ಬಗ್ಗೆ ಸಾಕಷ್ಟು ಪ್ರಕಟಣೆಗಳನ್ನು ಟಿ ವಿಯಲ್ಲಿ ಕೂಡ ತಾವು ತೋರಿಸಿದ್ದೆ. ಇದಕ್ಕೆ ಪ್ರಿಕಾಷನರಿ ಮೆಜರಾಗಿ ಪ್ರತಿಯೊಂದು ಪಿ ಎಚ್ ಇ ಸೆಂಟ್ರಲ್ಲಿ ಬರುವಂಥ ಪ್ರತಿಯೊಂದು ಗ್ರಾಮಕ್ಕೆ ಆ ಗ್ರಾಮದ ಶಾಲೆಯಲ್ಲಿ ಚಿಲ್ಡ್ರನ್ ಹೆಲ್ತ್ ಕ್ಯಾಂಪ್ ಮಾಡಬೇಕು ಅಂತ ನಾವು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ದೇವೆ. ಅದನ್ನು ಪ್ರಯೋಗವನ್ನು ಮಾಡಿದ್ದೇವೆ. ಸುಧಾಕರ್ ಅವರು ಎಲ್ಲ ಜಿಲ್ಲೆಗಳಲ್ಲಿ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಮತ್ತು ಕೆಲವು ಟ್ರೈನಿಂಗನ್ನು ಕೂಡ ಕೊಡಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಒಂದು ವರ್ಕ್ಶಾಪ್ ಕೂಡ ಮಾಡಿದೆ. ಮೈಸೂರು ಜಿಲ್ಲೆಯಲ್ಲಿ ಪ್ರಾರಂಭ ಆಗಬೇಕು ಅಂತ ಡಿ ಸಿ ಅವ್ರಿಗೆ ಹೇಳಿದ್ದೇನೆ. ಹೆಲ್ತ್ ಡಿಪಾರ್ಟ್ಮೆಂಟು, ಎಜುಕೇಷನ್ ಡಿಪಾರ್ಟ್ಮೆಂಟು, ವುಮನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ರೆವಿನ್ಯೂ ಡಿಪಾರ್ಟ್ಮೆಂಟು ಎಲ್ಲರೂ ಸೇರ್ ಮಾಡಬೇಕು. ಅಂಗನವಾಡಿಯವರೆಲ್ಲರೂ ಒಂದು ಶಾಲೆಯಲ್ಲಿ ಆ ಊರಿನಲ್ಲಿ ಇರುವಂಥ ಎಲ್ಲ ಮಕ್ಕಳ ತಪಾಸಣೆ ಆಗಬೇಕು. ಶಾಲೆ ಬರೋ ಮಕ್ಕಳದಾಗಬೇಕು, ಶಾಲೆಗೆ ಬರೆದಿರೋ ಮಕ್ಕಳದಾಗಬೇಕು. ಆರನೇ ವಯಸ್ಸಿನಿಂದ 16ನೇ ವಯಸ್ಸುವರೆಗೂ ಎಲ್ಲ ಮಕ್ಕಳಿಗೆ ತಪಾಸಣೆ ಆಗಬೇಕು. ಮೊದಲನೇ ಸೆಕ್ಷನ್ನು ಪೌಷ್ಟಿಕಾಹಾರದ ಕೊರತೆ, ಮಾಲ್ ನ್ಯೂಟ್ರಿಷನ್, ಅಂಡರ್ ಗ್ರೋತ್, ಬೆಳವಣಿಗೆ ಇಲ್ಲದಂಥ ಮಕ್ಕಳನ್ನು ತಪಾಸಣೆ ಮಾಡಿ ಅವ್ರಿಗೆ ವುಮನ್ ಆ್ಯಂಡ್ ಚೈಲ್ಡ್ ವೆಲ್ಫೇರಿಂದ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದಿಂದ ಪೌಷ್ಟಿಕಾಹಾರದ ಕೊಡಿಸುವಂಥ ಕೆಲಸ ಕಿಟ್ ಇದೆ ಅದನ್ನು ಕೊಡುವಂಥದ್ದು, ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ನಿಂದ ಪೌಷ್ಟಿಕ ಔಷಧಿಗಳನ್ನು ವೃದ್ಧಿ ಮಾಡುವಂಥ ಔಷಧಿ ಸಪ್ಲಿಮೆಂಟ್ ಅಂತ ಏನು ಕರಿತೀವಿ ಅವುಗಳನ್ನು ಕೊಡಬೇಕು ಅಂತಂದು ತೀರ್ಮಾನ ಮಾಡಿದ್ದೇವೆ. ಮತ್ತು ಅದು 15 ದಿವಸಕ್ಕೊಮ್ಮೆ ಅವರ ರೀಚೆಕ್ ಮಾಡಬೇಕು. ನಮ್ಮ ಉದ್ದೇಶ ಏನು ಅಂತಂದರೆ ಕೋವಿಡ್ಡು ಅಥವಾ ಇನ್ನೊಂದು ಯಾವುದೇ ರೋಗ ಬಂದಾಗ ಅದನ್ನು ತಡೆಯುವಂಥ ಇಮ್ಯುನಿಟಿ ಶಕ್ತಿ ನಮ್ಮ ಮಕ್ಕಳಲ್ಲಿರಬೇಕು. ಇವತ್ತು ಭಾರತ ದೇಶದಲ್ಲಿ ಇಮ್ಯುನಿಟಿ ಕೊರತೆ ಭಾಳ ಇದೆ. 40% ಮಕ್ಕಳಿಗೆ ಇಮ್ಯುನಿಟಿ ಕೊರತೆ ಇದೆ. ಆದ್ದರಿಂದ ಅಂಡರ್ ಗ್ರೋತ್ ಇದೆ. ಆದ್ದರಿಂದ ಇದನ್ನು ತಡೆಗಟ್ಟುವ ಸಲುವಾಗಿ ಈ ರೀತಿ ವಾರ್ ಫುಟಿಂಗಲ್ಲಿ ಕ್ಯಾಂಪ್ ಮಾಡಬೇಕು. ಮತ್ತು ಇನ್ನು ಕೆಲವರಿಗೆ ಭಾಳ ದೊಡ್ಡ ಕಾಯಿಲೆಗಳಿದ್ದರೆ ಅವುಗಳನ್ನು ಜಿಲ್ಲಾಸ್ಪತ್ರೆಗೆ, ಟರ್ಸರಿ ಸೆಂಟರ್ಸ್ಗೆ ರೆಫರ್ ಮಾಡಬೇಕು ಅನ್ನುವಂಥದ್ದು ಕೂಡ ತೀರ್ಮಾನವನ್ನು ಇವತ್ತು ನಾವು ಮಾಡಿದ್ದೇವೆ.